ಶಾಸಕ ಎಸ್ಆರ್ ವಿಶ್ವನಾಥ್ ಕೊಲೆಗೆ ಸ್ಕೆಚ್ ಪ್ರಕರಣ ನೆಲಮಂಗಲದಲ್ಲಿ ಗೋಪಾಲಕೃಷ್ಣ ವಿರುದ್ಧ ಪ್ರತಿಭಟನೆ ಸೀಮೆಎಣ್ಣೆ ಸುರಿಕೊಂಡು ಬೆಂಬಲಿಗ ಆತ್ಮಹತ್ಯೆಗೆ ಯತ್ನಿಸಿರುವಂತಹ ಘಟನೆ ನಡೆದಿದೆ ನೆಲಮಂಗಲದಲ್ಲಿ ಗೋಪಾಲಕೃಷ್ಣ ವಿರುದ್ಧ ಪ್ರತಿಭಟನೆ ನಡೆದಿದೆ ಶಾಸಕ ಎಸ್ಆರ್ ವಿಶ್ವನಾಥ್ ಕೊಲೆಗೆ ಸ್ಕೆಚ್ ಪ್ರಕರಣ ನೆಲಮಂಗಲದಲ್ಲಿ ಪ್ರತಿಭಟನೆ ನಡೆದಿದೆ ಗೋಪಾಲಕೃಷ್ಣ ವಿರುದ್ಧ ಸೀಮೆಎಣ್ಣೆ ಸುರಿದುಕೊಂಡು ಬೆಂಬಲಿಗ ಆತ್ಮಹತ್ಯೆಗೆ ಯತ್ನಿಸಿದ್ದಾರೆ ಶಾಸಕ ವಿಶ್ವನಾಥ್ ಬೆಂಬಲಿಗನಿಂದ ಆತ್ಮಹತ್ಯೆ ಯತ್ನ ಪ್ರತಿಭಟನೆ ವೇಳೆ ಸೀಮೆಎಣ್ಣೆ ಸುರಿದುಕೊಂಡ ಬೆಂಬಲಿಗ ಗೋಪಾಲ್ ಮಾದನಾಯಕನಹಳ್ಳಿ ಪೊಲೀಸರ ವಶಕ್ಕೆ ಶಾಸಕ ಎಸ್ಆರ್ ವಿಶ್ವನಾಥ್ ಕೊಲೆಗೆ ಸ್ಕೆಚ್ ಪ್ರಕರಣ ಶಾಸಕರ ಬೆಂಬಲಿಗರು ಸಿಡಿದೆದ್ದಿದ್ದಾರೆ ನೆಲಮಂಗಲದಲ್ಲಿ ಗೋಪಾಲಕೃಷ್ಣ ವಿರುದ್ಧ ಪ್ರತಿಭಟನೆ ನಡೆದಿದೆ ಈ ಸಂದರ್ಭದಲ್ಲಿ ಬೆಂಬಲಿಗನೊಬ್ಬ ಸೀಮೆಎಣ್ಣೆ ಸುರಿಕೊಂಡು ಆತ್ಮಹತ್ಯೆಗೆ ಯತ್ನಿಸುವಂತಹ ಘಟನೆ ಕೂಡ ನಡೆದಿದೆ ಪ್ರತಿಭಟನೆ ವೇಳೆ ಸೀಮೆಎಣ್ಣೆ ಸುರಿದುಕೊಂಡ ಬೆಂಬಲಿಗ ಈತನನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ ನೆಲಮಂಗಲದಲ್ಲಿ ನಡೆದಂತಹ ಘಟನೆ डीटेल्स नम प्रतिनिधि मंजुनाथ संपर्क मंजुनाथ शासक बेंबलिकरु कड़े सिडिदेद्दिद्दारे नेलमंगलदल्लि नडेदिदंतह प्रतिभटने सीमेण्णे सुरकोंडु आत्महत्येगे यत्निसिद्दाने ओब्ब बेंबलिक एनायितु स्थळदल्लि श्वेता एलंकाद शासक विश्वनाथ्रवर ಅತ್ತೆಗೆ ಸ್ಕೆಚ್ ಅನ್ನು ರೂಪಿಸಲಾಗಿತ್ತು ಆ ಗೋಪಾಲಕೃಷ್ಣನನ್ನ ಬಂಧಿಸಬೇಕು ಅಂತ ಹೇಳಿದ್ದಾರೆ ಎಲ್ಲ ಕಡೆಗೂ ಕೂಡ ಪ್ರತಿಭಟನೆ ನಡೀತಾ ಇದೆ ನೆಲಮಂಗಲ ತಾಲೂಕಿನ ಮಾದನಾಯಕನಹಳ್ಳಿಯಲ್ಲೂ ಕೂಡ ಪ್ರತಿಭಟನೆ ನಡೀತಾ ಇದೆ ಇಲ್ಲಿನ ಅಧ್ಯಕ್ಷ ಆಗಿರ್ತಕ್ಕಂಥ ಅನ್ಮಯ್ಯ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ ಇದು ಏನು ಘೋಷಣೆಗಳನ್ನ ಹಾಕಿದ್ದಾನೆ ಕೂಡಲೇ ಗೋಪಾಲಯ್ಯನನ್ನ ಮತ್ತು ದೇವರಾಜನ್ನ ಬಂಧಿಸಬೇಕು ಅಂತ ಆಗ್ರಹ ಮಾಡ್ತಾ ಇದ್ದಾರೆ ಈ ನಡುವೆ ವಿಶ್ವನಾಥ್ ರವರ ಬೆಂಬಲಿಗರ ಆಗಿರ್ತಕ್ಕಂತ ಗೋಪಾಲ್ ಎಂತಕ್ಕಂತವರು ಸೀಮೆಎಣ್ಣೆಯನ್ನ ಸುರಿಕೊಂಡು ಆತ್ಮಹತ್ಯೆಗೆ ಯತ್ನಿಸಿದಂತ ಘಟನೆ ನಡೆಯಿತು ಪೊಲೀಸರ ಸಮಯ ಪ್ರಜ್ಞೆಯಿಂದಾಗಿ ಆತನನ್ನ ವಶಕ್ಕೆ ಪಡೆಯಲಾಯಿತು ನಂತರ ಪ್ರತಿಭಟನಾಕಾರರು ಹೆದ್ದಾರಿಗೆ ಬಂದಿದ್ದನೆ ವಾಹನಗಳನ್ನ ತಡೆದು ಟ್ರಾಫಿಕ್ ಜಾಮ್ ಆಯಿತು ಆ ಒಂದು ಸಂದರ್ಭದಲ್ಲಿ ಎಲ್ಲರನ್ನು ಕೂಡ ಪೊಲೀಸರು ವಶಕ್ಕೆ ತೆಗೆದುಕೊಂಡಿದ್ದಾರೆ ಅಂದ್ರೆ ಯಲಂಕೆ ಶಾಸಕ ವಿಶ್ವನಾಥ್ ರವರ ಹತ್ಯೆಗೆ ಸ್ಕೆಚ್ ರೂಪಿಸಿದಂತವರನ್ನ ಎಲ್ಲರನ್ನು ಕೂಡ ಬಂಧಿಸಬೇಕು ಉನ್ನತ ಮಟ್ಟದ ತನಿಖೆ ಹಾಕಬೇಕು ಹಾಗೆಯೇ ಏನು ಈ ರೀತಿಯಾದಂತ ರಾಜಕೀಯ ಸೇಡಿಗೆ ಅಥವಾ ಹತ್ಯೆಗಳಿಗೆ ಇದ್ದಷ್ಟೇ ಆಡ್ಬೇಕು ಅಂದ್ರೆ ಇವರಿಗೆ ಕಠಿಣವಾದಂತಹ ಶಿಕ್ಷೆಯನ್ನ ವಿಧಿಸಬೇಕು ಇದು ಉನ್ನತ ಮಟ್ಟದ ತನಿಖೆಯನ್ನು ಕೂಡ ಮಾಡಬೇಕು ಎನ್ನುವಂತ ಆಗ್ರಹವನ್ನ ಬಿಜೆಪಿಯ ಕಾರ್ಯಕರ್ತರು ಮತ್ತು ಮುಖಂಡರುಗಳು ಮಾಡ್ತಾ ಇದ್ದಾರೆ ಅಂದ್ರೆ ಈ ಒಂದು ಪ್ರತಿಭಟನೆ ಇವರುಗಳನ್ನ ಏನು ಬಂಧಿಸುವ ತನಕ ಮುಂದುವರಿಯುತ್ತೆ ನಾವು ಇವತ್ತು ನಮ್ಮನ್ನ ಬಂಧಿಸಿರಬಹುದು ನಾಳೆಯೂ ಮತ್ತೆ ನಾವು ಪ್ರತಿಭಟನೆಯನ್ನು ಮಾಡ್ತೇವೆ ಅಂತ ಹೇಳಿದರೆ ಏನು ಪ್ರತಿಭಟನಾಕಾರರು ಎಚ್ಚರಿಕೆಯನ್ನ ನೀಡಿದ್ದಾರೆ ಇದು ಎಲ್ಲೋ ಒಂದು ಕಡೆಗೆ ಏನು ವಿಶ್ವನಾಥ್ ಅವರ ಬೆಂಬಲಿಗರು ಹೆಚ್ಚು ಅಂದ್ರೆ ಈಗಾಗಲೇ ಬೇರೆ ಬೇರೆ ಕಡೆ ಅವರ ಬೆಂಬಲಿಗರು ಪ್ರತಿಭಟನೆಯನ್ನ ಮಾಡ್ತಾ ಇದ್ರೆ ಈಗ ನೆಲಮಂಗಲದಲ್ಲೂ ಕೂಡ ಈ ಒಂದು ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ ಅಂದ್ರೆ ಇವರನ್ನ ಏನು ಬಂಧಿಸಿ ಈ ಒಂದು ತನಿಖೆಯನ್ನ ಮಾಡದ ಹೊರತು ಈ ಒಂದು ಪ್ರತಿಭಟನೆಗಳು ತಣ್ಣಗಾಗುವಂತ ಲಕ್ಷಣಗಳು ಕಾಣಿಸ್ತಿಲ್ಲ ಶ್ವೇತಾ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್